ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಒಣದ್ರಾಕ್ಷಿಯನ್ನು ಹಲವಾರು ಬಗೆಯ ಅಡುಗೆಗಳಲ್ಲಿ ಸ್ವೀಟ್ ಮಾಡಲಿಕ್ಕೆ ಬಳಸ್ತೇವೆ. ಸ್ನೇಹಿತರೆ, ನಿಮ್ಗೆ ಗೊತ್ತಾ, ಈ ಒಣದ್ರಾಕ್ಷಿಯಲ್ಲಿ ಹಲವಾರು ಬಗೆಯ ಹೆಲ್ತ್ ಬೆನಿಫಿಟ್ಸ್ಗಳು ಅಡಕವಾಗಿವೆ. ಅದರಲ್ಲೂ ನೆನೆಸಿದಂತಹ ಒಣದ್ರಾಕ್ಷಿಯನ್ನು ತಿನ್ನೋದ್ರಿಂದ ಚರ್ಮ ರೋಗ, ಮಲಬದ್ಧತೆ, ರಕ್ತಹೀನತೆ, ಮೂಳೆಗಳಿಗೆ ಹೀಗೆ ಹಲವಾರು ಬಗೆಯ ರೋಗಗಳು ಗುಣ ಆಗುತ್ತೆ. ಹಾಗಾದರೆ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಯಾವ ವಿಧಾನದಲ್ಲಿ ಎಷ್ಟು ಪ್ರಮಾಣದಲ್ಲಿ ಈ ಒಣದ್ರಾಕ್ಷಿಯನ್ನು ತಿಂದರೆ ತುಂಬಾ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಎಂಬುದನ್ನು ತಿಳಿಯೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ. ಕೆಲವೊಬ್ಬರಿಗೆ ಬೇರೆ ಬೇರೆ ಟೈಪಿನ ಚರ್ಮ ರೋಗಗಳು ಇರುತ್ತೆ, ಸ್ಕಿನ್ ಡಿಸೀಸ್ ಇರುತ್ತೆ. ನೀವು ಎಷ್ಟೇ ಮಾತ್ರೆಗಳನ್ನು, ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಂಡ್ರೂ ಕೂಡ ಗುಣ ಆಗೋದಿಲ್ಲ. ಕೆಲವೊಂದು ಸರಿ ಇದು ಗುಣ ಆಗುತ್ತೆ, ಕೆಲವೊಂದು ಸರಿ ಗುಣ ಆದರೂ ಕೂಡ ಮತ್ತೆ ಇದು ಚಿಗುರೊಡೆಯುತ್ತೆ ಅಲ್ವಾ. ಅಂಥದ್ರಲ್ಲಿ ನೀವು ಈ ಒಣದ್ರಾಕ್ಷಿಯನ್ನು ಬಳಸ್ಕೊಳ್ಬೋದು. ಎಷ್ಟೇ ಹಳೆಯದಾಗಿರುವಂತಹ ತುಂಬಾ ಹಠಮಾರಿ ಚರ್ಮ ರೋಗವನ್ನು ನೀವು ಈ ರೀತಿಯಲ್ಲಿ ಗುಣಪಡಿಸ್ಬೋದು. ಸ್ವಲ್ಪ ಒಣದ್ರಾಕ್ಷಿಯನ್ನು ತೆಗೆದುಕೊಳ್ಳಿ, 10 ರಿಂದ 12. ಇದನ್ನು ರಾತ್ರಿ ನೀವು ನೀರಲ್ಲಿ ಹಾಕಿಬಿಟ್ಟು ನೆನೆಸಲಿಕ್ಕೆ ಹಾಕಿ. ಬೆಳಿಗ್ಗೆ ಇದು ಚೆನ್ನಾಗಿ ಮೆದು ಆಗುತ್ತೆ, ಆವಾಗ ನೀವು ಚೆನ್ನಾಗಿ ಕಿವುಚ್ಬಿಟ್ಟು ಇದನ್ನು ಸೇವಿಸಿ, ಜೊತೆಗೆ ಇದರಲ್ಲಿರುವಂತಹ ನೀರನ್ನು ಕೂಡ ಸೇವಿಸಿ, ಹೀಗೆ ನೀವು 40 ದಿನಗಳವರೆಗೆ ಮಾಡಬೇಕಾಗತ್ತೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ. ಈ ರೀತಿ ಮಾಡೋದ್ರಿಂದ ಎಷ್ಟೇ ಹಳೆಯದಾದಂತಹ ಚರ್ಮ ರೋಗಗಳು ಗುಣ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಮಲಬದ್ಧತೆ ಇರುತ್ತೆ, ಹೊಟ್ಟೆ ಸರಿಯಾಗಿ ಕ್ಲೀನ್ ಆಗೋದಿಲ್ಲ. ಎಷ್ಟೇ ಮಾತ್ರೆಗಳನ್ನು, ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಂಡ್ರೂ ಕೂಡ ಮಲಬದ್ಧತೆಯನ್ನು ನೀವು ಸರಿಪಡಿಸಲಿಕ್ಕೆ ಆಗೋದಿಲ್ಲ. ಅಂಥವರು ನೀವು ಈ ಮನೆಮದ್ದನ್ನು ಟ್ರೈ ಮಾಡ್ಬೋದು. ಪ್ರತಿದಿನ ರಾತ್ರಿ ಊಟ ಆದ ನಂತರ 5-6 ಒಣದ್ರಾಕ್ಷಿಗಳನ್ನು ತಿಂದುಬಿಟ್ಟು, ಅದರ ಮೇಲೆ ಒಂದು ಬಾಳೆಹಣ್ಣನ್ನು ತಿಂದುಬಿಟ್ಟು, ಜೊತೆಗೆ ಸ್ವಲ್ಪ ನೀರನ್ನು ಕುಡಿದು ಮಲಗೋದ್ರಿಂದ ಎಷ್ಟೇ ಹಳೆಯದಾಗಿರುವಂತಹ ಮಲಬದ್ಧತೆ ರೋಗವನ್ನು ಗುಣಪಡಿಸಬಹುದು. ವಿಡಿಯೋ ಯೂಸ್ಫುಲ್ ಅಂತ ಅನಿಸ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಕೆಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ಆಲ್ ಅಂತ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ. ಕೆಲವೊಬ್ಬರಲ್ಲಿ ಲೈಂಗಿಕ ಅಶಕ್ತತೆ ಇರುತ್ತೆ, ನರಗಳು ತುಂಬಾ ವೀಕ್ ಆಗಿರುತ್ತೆ, ಇನ್ನೂ ಕೆಲವೊಬ್ಬರಲ್ಲಿ ಉತ್ಸಾಹನೇ ಇರೋದಿಲ್ಲ, ಯಾವಾಗ ನೋಡಿದರೂ ಅಶಕ್ತತೆ ಇರುತ್ತೆ. ಅಂಥವರು ನೀವು ರಾತ್ರಿ ಊಟ ಆದ ನಂತರ 4-5 ಒಣದ್ರಾಕ್ಷಿಯನ್ನು ಡೈಲಿ ತಿನ್ನೋದ್ರಿಂದ ಈ ಥರದ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಹೊಂದಬಹುದು. ಕೆಲವೊಬ್ಬರಿಗೆ ಹಾಲು ಇಷ್ಟ ಆಗೋದಿಲ್ಲ, ಅಂಥವರು ನೀವು ಒಣದ್ರಾಕ್ಷಿಯನ್ನು ಖಂಡಿತವಾಗ್ಲೂ ನಿಮ್ಮ ಡಯಟ್ ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಯಾಕಂದರೆ ಈ ಒಣದ್ರಾಕ್ಷಿಯು ಎಲ್ಲ ಅಂಗಾಂಗಗಳಿಗೂ, ಮೂಳೆಗಳಿಗೂ ಕೂಡ ತುಂಬಾ ಒಳ್ಳೆಯದು. ಮೂಳೆಗಳನ್ನು ಸ್ಟ್ರಾಂಗ್ ಆಗಿಡುತ್ತೆ, ಹೆಲ್ದಿಯಾಗಿಡುತ್ತೆ. ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ನಮ್ಮ ಮೂಳೆಗಳನ್ನು ಗಟ್ಟಿಮುಟ್ಟಾಗಿ ಇಡಲಿಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಜೊತೆಗೆ ಇದರಲ್ಲಿ ಪ್ರಾಕ್ಟೋಸು ಮತ್ತು ಗ್ಲೂಕೋಸ್ ಶಕ್ತಿ ಇರೋದ್ರಿಂದ ದೇಹದ ತೂಕವನ್ನು ಕೂಡ ಹೆಚ್ಚಿಗೆ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇದರಲ್ಲಿ ಅನೇಕ ಬಗೆಯ ವಿಟಮಿನ್ಸ್ಗಳು, ಅಮೈನೋ ಆ್ಯಸಿಡು, ಮಿನರಲ್ಸ್ಗಳು, ಸೆಲೆನಿಯಮು, ರಂಜಕ ಪೋಷಕಾಂಶಗಳು ಮತ್ತು ಪ್ರೋಟೀನ್ಗಳು ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಸುಧಾರಿಸುತ್ತೆ. ರೆಗ್ಯುಲರ್ ಆಗಿ ನಾವು ಒಣದ್ರಾಕ್ಷಿಯನ್ನು ತಿನ್ನೋದ್ರಿಂದ ಲೀವರನ್ನು ಡಿಟಾಕ್ಸಿಫೈ ಮಾಡುತ್ತೆ, ಜೊತೆಗೆ ಕಿಡ್ನಿಯನ್ನು ಕೂಡ ಇದು ಡಿಟಾಕ್ಸಿಫೈ ಮಾಡೋದರ ಜೊತೆಗೆ ಇಡೀ ದೇಹವನ್ನು ಕೂಡ ಇದು ಡಿಟಾಕ್ಸಿಫೈ ಮಾಡುತ್ತೆ. ನಮ್ಮ ದೇಹದಲ್ಲಿರುವಂತಹ ಕಶ್ಮಲವನ್ನು ಇದು ಹೊರಗಡೆ ಹಾಕತ್ತೆ, ಜೊತೆಗೆ ಬ್ಯಾಕ್ಟೀರಿಯಾ ವಿರುದ್ಧ, ಇನ್ಫೆಕ್ಷನ್ ವಿರುದ್ಧ ಹೋರಾಡಲಿಕ್ಕೆ ಹೆಲ್ಪ್ಫುಲ್ ಆಗಿದೆ. ಜೊತೆಗೆ ಬ್ಲಡ್ ಪ್ರೆಷರನ್ನು ಬ್ಯಾಲೆನ್ಸಲ್ಲಿ ಇಡಲಿಕ್ಕೆ, ಕ್ಯಾನ್ಸರ್ ಬರದಂತೆ ತಡೀಲಿಕ್ಕೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಜೊತೆಗೆ ರಕ್ತಹೀನತೆಯನ್ನು ಕೂಡ ಇದು ಗುಣಪಡಿಸುತ್ತೆ. ನಮ್ಮ ಕಣ್ಣುಗಳಿಗೂ ಕೂಡ ಇದು ತುಂಬಾ ಒಳ್ಳೆಯದು, ಹಾಗೂ ಬಾಯಿಂದ ಬರುವಂತಹ ದುರ್ವಾಸನೆಯನ್ನು ತಡೀಲಿಕ್ಕೂ ಕೂಡ ಈ ಒಣದ್ರಾಕ್ಷಿಯು ತುಂಬಾ ಹೆಲ್ಪ್ಫುಲ್ ಆಗಿವೆ. ಸೊ ಸ್ನೇಹಿತರೆ, ತಿಳ್ಕೊಂಡಲ್ವಾ, ಈ ಒಣದ್ರಾಕ್ಷಿಯನ್ನು ನೀವು ಡೈಲಿ ನಿಮ್ಮ ಡಯಟ್ ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗವಿದೆ, ಹಾಗೂ ಎಷ್ಟೆಲ್ಲ ರೋಗಗಳನ್ನು ನಿಯಂತ್ರಿಸಲಿಕ್ಕೆ, ರೋಗಗಳನ್ನು ಗುಣಪಡಿಸಲಿಕ್ಕೆ ಈ ಒಣದ್ರಾಕ್ಷಿಯು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ವಾಟ್ಸಪ್ಪಲ್ಲಿ, ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡಿ. ಹಾಗೂ ಇನ್ನುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ ಯು.